ಮುನಬತ್ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಶ್ರಾವಣ ಮುಕ್ತಾಯ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಗೊಂಡ ಸಮಾಜದ ಅಧ್ಯಕ್ಷರಾದಂತ ಸತೀಶ್ ರಾಮಪುರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡೋ ಜೊತೆ. ಇಂದು ಐತಿಹಾಸಿಕ ಸ್ಥಳವಾದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ನಂದಗಾಂವದಲ್ಲಿ ಶ್ರಾವಣ ಮಾಸದ ಸಮಾಪ್ತಿ ಕಾರ್ಯಕ್ರಮದ ಅಂಗವಾಗಿ ನಾವು ಸಮಾಜದ ಎಲ್ಲ ಮುಖಂಡರು ಹಿರಿಯರು ಕಿರಿಯರು ಮತ್ತು ನನ್ನ ಜೊತೆ ಇದ್ದಂಥ ರಾಜೇಶ್ ಸುಬಂಜಿ ಆಗಲಿ, ರವಿ ಕೋಟ್ಗೆರೆ ಆಗಲಿ, ರವಿ ರಾಮಪುರಿ ಆಗಲಿ, ಶಿವ ಕೋಟ್ಗೆರೆ ಆಗಲಿ, ಸಂಜು ಕೋಟ್ಗೆರೆ ಆಗಲಿ, ಇನ್ನುಳಿದ ಸಾಕಷ್ಟು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ಮಾಡಿ ವಿಚಾರ ಮಾಡಿ ಏನು ಮಾಡಿದೆ ಅಂದ್ರೆ ಎರಡು ಮೂರು ದಿವಸಗಳ ಮೊದಲೇ ಬಸಲಿಂಗ ಅವಧೂತ ಗುರುಜಿಯವರನ್ನು ಭೇಟಿ ಮಾಡಿ ಅವರನ್ನು ಈ ಹಬ್ಬದ ಕಾರ್ಯಕ್ರಮಕ್ಕೆ ಅವರನ್ನು ಆಮಂತ್ರಣ ಮಾಡಬೇಕಂತೇಳಿ ನಾವೆಲ್ಲರೂ ಕೂಡಿ ಒಂದು ನಿರ್ಧಾರ ಮಾಡಿ ಶ್ರೀ ಬಸವಲಿಂಗ ಅವಧೂತ ಗುರುಗಳ ಹತ್ತಿರ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದೆವು. ನಾವು ಈ ಒಂದು ಬೀರಲಿಂಗೇಶ್ವರ ದೇವಸ್ಥಾನದ ಜಾತ್ರದಲ್ಲಿ ಹಬ್ಬದಲ್ಲಿ ತಾವು ದಯಮಾಡಿ ಬಂದು ಪ್ರವಚನ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕಂತೇಳಿ ಕೇಳಿಕೊಂಡ ಆಧಾರದ ಮೇಲೆ ಅವರೆಲ್ಲರೂ ಬಂದಿದ್ದಾರೆ. ಅವರಿಗೆ ಚಿರಋಣಿಯಾಗಿ ನಾವು ಮತ್ತೊಮ್ಮೆ ಹೇಳಬೇಕೇನೆಂದರೆ ಅವರು ಬಂದು ನಮ್ಮ ಗ್ರಾಮದಲ್ಲಿ ಭೂಮಿಗೆ ಅವರ ಪಾದ ಸ್ಪರ್ಶ ಮಾಡಿದ್ದರಿಂದ ನಮ್ಮ ಗ್ರಾಮದ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದೇ ಒಳ್ಳೆಯ ನಿರ್ಧಾರಗಳನ್ನು ಒಳ್ಳೆಯ ನಡವಳಿಕೆಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಗ್ರಾಸವಾಗುವಂಥ ರೀತಿಯಲ್ಲಿ ಜನರ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಒಳ್ಳೆಯ ಧಾರ್ಮಿಕವಾಗಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದಕ್ಕೆ ನಾವು ಚಿರಋಣಿಯಾಗುತ್ತೇವೆ. ಇವತ್ತು ನೀವೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ರಿ. ತಮಗೆಲ್ಲರಿಗೂ ತುಂಬ ಮತ್ತೊಮ್ಮೆ ಧನ್ಯವಾದ ಹೇಳುತ್ತೇನೆ. ಈ ಥರ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಕೂಡಿ ಹನಿ ಕೂಡಿದರೆ ಹಳ್ಳ ಆಗುತ್ತೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡಿ ಒಂದು ಒಳ್ಳೆಯ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ಒಂದು ಜನರಿಗೆ ಒಂದು ಧಾರ್ಮಿಕ ಮನೋಭಾವನೆ ಬಿತ್ತುವ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ಅದಕ್ಕೆಲ್ಲರೂ ನಮ್ಮ ಗ್ರಾಮದಿಂದ ಮಹಿಳೆಯರು ಮತ್ತು ಅಣ್ಣ ತಮ್ಮಂದರು ಬಂದು ಭಾಗವಹಿಸಿದ್ದಕ್ಕೆ ಅವರಿಗೂ ಎಲ್ಲರಿಗೂ ತುಂಬ ಧನ್ಯವಾದ ಹೇಳುತ್ತಾ ನನಗೆ ಎರಡು ಮಾತು ಹೇಳೋಕ್ಕೆ ಆಸ್ಪದ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಸರ್. ನನ್ನ ಹೆಸರು ರಾಜೇಶ್ ಸುಬಾಂಜಿ ಅಂತೇಳಿ, ನಾನು ನಂದಗಾಂವ್ ಗ್ರಾಮದವನು. ನಂದಗಾಂವ್ ಗ್ರಾಮದಲ್ಲಿ ಏನಿದೆ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಇದು ಎಲ್ಲ ಕಡೆ ಗೊತ್ತಾಗಿದೆ. ಎಲ್ಲ ಬೇರೆ ಇಲ್ಲಿಂದ ಏನು ಬಿ ಅದ 100 ಕಿಲೋಮೀಟ್ರ್ ಹೋದ್ರೂ ನಂದಗಾಂವ್ ಅಂಬದು ಏನದ ಅಂಬದು ಗೊತ್ತದ. ಕುರುಬರು ಎಷ್ಟು ಜನ ಅರ, ಎಷ್ಟು ಜನ ಇಲ್ಲ ಅಂಬದು. ಅದೇ ರೀತಿ ವರ್ಷ ನಮ್ಮೂರಾಗ ಎಲ್ಲರೂ ಒಗ್ಗಟ್ಟಾಗಿ ಇದು ಏನು ಒಂದು ತಿಂಗಳು ಶ್ರಾವಣ ಮಾಸ ಇರ್ತದೆ, ಅದು ಅದ್ದೂರಿಲಿಂದ ಮಾಡ್ತೇವೆ, ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತೇವೆ. ಈ ಸಲ ಮತ್ತೆ ಚಲೋ ಆಗ್ಯಾರ ನಂಬಲ್ಲಿ ಬಸವಲಿಂಗ ಅವಧೂತರು ಮಹಾರಾಜರು ಬಂದಾರ. ನಮ್ಮ ಊರಿಂದ ಒಂದು ಪುಣ್ಯ ಅದ, ಬೀರಲಿಂಗೇಶ್ವರ ಆಶೀರ್ವಾದ ಅದ. ನಂದು ಇಷ್ಟು ಹೇಳಿ ನಂದು ಎರಡು ಮಾತು ಮುಗಿಸ್ತೀನಿ. ಜಯ್ ಹೇಳ್ರಿ. ಶ್ರೀ ಬೀರಲಿಂಗೇಶ್ವರ ಮಹಾರಾಜ್ ಕಿ ಜಯ್. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯಗಳು. ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ. ಈಗ ಮುಂದಂಥ ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ಹಾಗೂ ನಮ್ಮ ಊರ ಕಡೆಯಿಂದ ಶುಭಾಶಯಗಳು ಹೇಳುತ್ತಾ ಕೋರುತ್ತೇವೆ. ಜಯ.